ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರೋದೇನೆಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ತುಂಬ ಜನಕ್ಕೆ ಬಂದಿದೆ, ಆದರೆ ಕೆಲವೊಬ್ರಿಗೆ ಬಂದಿಲ್ಲ. ಗೃಹಲಕ್ಷ್ಮಿಯ ಹಣ ಕೆಲವೊಬ್ರಿಗೆ ಯಾಕೆ ಬಂದಿರಲ್ಲ ಅಂತಂದರೆ ಅವರು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡು ಲಿಂಕ್ ಆಗಿರಲ್ಲ, ಇದು ಒಂದು ಕಾರಣ ಆಗಿರ್ಬೋದು. ಹಾಗಾದರೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡು ಲಿಂಕ್ ಆಗಿದೆಯಾ ಅಥವಾ ಇಲ್ವಾ ಅಂತ ಫೋನಲ್ಲೇ ಚೆಕ್ ಮಾಡ್ಬೋದು. ಅದು ಹೇಗೆ ಅಂತ ನೋಡೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆಧಾರ್ ಕಾರ್ಡ್ರದ್ದು ಅಫೀಸಿಯಲ್ ವೆಬ್ಸೈಟ್ ಲಿಂಕು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಬರುತ್ತೆ, ಇಲ್ಲಿ ಚೆಕ್ ಆಧಾರ್ ಬ್ಯಾಂಕ್ ಸೆಂಡಿಂಗ್ ಸ್ಟೇಟಸ್ ಅಂತ ಇರುತ್ತೆ. ಹಿಂಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮ್ಮ 12 ಡಿಜಿಟ್ನ ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಗೆ ಇಲ್ಲಿ ನಾನು ನನ್ನ ಆಧಾರ್ ಕಾರ್ಡ್ ನಂಬರ್ನ ಹಾಕ್ತೀನಿ. ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ನೆಕ್ಸ್ಟು ಕೆಳಗಡೆ ಪ್ಲೀಸ್ ಎಂಟರ್ ವ್ಯಾಲಿಡ್ ಕ್ಯಾಪ್ಚಾ ಅಂತಿದೆ. ವ್ಯಾಲಿಡ್ ಕ್ಯಾಪ್ಚಾ ಅಂದರೆ ಕೆಳಗಡೆ NADWLU ಅಂತಿದೆಯಲ್ಲ, ಅದನ್ನು ಅಲ್ಲಿ ಟೈಪ್ ಮಾಡಬೇಕು. ನಿಮಗೆ ಇಲ್ಲಿ ನ್ಯೂ ಟೈಪ್ ಸರ್ಚ್ ಮಾಡೋಣಾಗ ಬೇರೆ ರೀತಿ ಬರುತ್ತೆ, ನಂಬರ್ಸ್ ಬರ್ಬೋದು ಇಲ್ಲ ಈ ಥರ ಲೆಟರ್ಸ್ ಬರ್ಬೋದು. ಅದನ್ನು ಟೈಪ್ ಮಾಡಾದಮೇಲೆ ನೆಕ್ಸ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಬರುತ್ತೆ, ಇಲ್ಲಿ OTP ಸೆಂಡ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತಿದೆ. ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್ಗೆ ಒಂದು OTP ಹೋಗಿರುತ್ತೆ, ಆ OTPನ ಇಲ್ಲಿ ಎಂಟರ್ ಮಾಡಬೇಕು. ಎಲ್ಲಿ ಅಂದರೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಎಂಟರ್ OTP ಅಂತ ಇರುತ್ತೆ, ಇಲ್ಲಿ 6th ಡಿಜಿಟ್ OTPನ ಇಲ್ಲಿ ಟೈಪ್ ಮಾಡಬೇಕು. OTPನ ಎಂಟರ್ ಮಾಡಾದಮೇಲೆ ನೆಕ್ಸ್ಟು ಸಬ್ಮಿಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಬರುತ್ತೆ, ಇಲ್ಲಿ ಕಂಗ್ರಾಜ್ಯುಲೇಷನ್ ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಎಸ್ ಬಿನ್ ಡನ್ ಅಂತ ಇರುತ್ತೆ. ಅಂದರೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡು ಲಿಂಕ್ ಆಗಿರುತ್ತೆ ಅಂತ ನೀವು ಅಲ್ಲಿ ನೋಡ್ತಾ ಇರ್ಬೋದು. ಆಧಾರ್ ಕಾರ್ಡ್ ನಂಬರ್ ಅಂತಿದೆ, ಅಲ್ಲಿ ನಮ್ಮ ಆಧಾರ್ ಕಾರ್ಡ್ ಲಾಸ್ಟ್ 4 ಡಿಜಿಟ್ಸ್ ನಂಬರ್ನ ತೋರಿಸುತ್ತೆ. ನೆಕ್ಸ್ಟು ಅದರ ಕೆಳಗಡೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತಿದೆ, ಅದು ಆ್ಯಕ್ಟಿವ್ ಆಗಿದೆ. ನೆಕ್ಸ್ಟು ಅದಾದಮೇಲೆ ಅದರ ಕೆಳಗಡೆ ಬ್ಯಾಂಕ್ ಸೀಡಿಂಗ್ ಡೇಟ್ ಅಂತಿದೆ, ಬ್ಯಾಂಕ್ ಸೆಂಡಿಂಗ್ ಆಗಿರೋ ಡೇಟು. ನೆಕ್ಸ್ಟು ಅದರ ಕೆಳಗಡೆ ಲಾಸ್ಟ್ನಲ್ಲಿ ಬ್ಯಾಂಕ್ ಅಂತಿದೆ, ನಮ್ಮದು ಯಾವ ಬ್ಯಾಂಕು ಅಂತ ಅಲ್ಲಿ ತೋರಿಸುತ್ತೆ. ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಇನ್ಆ್ಯಕ್ಟಿವ್ ಅಂತ ಬಂದರೆ ಅಥವಾ ನೀವು ಆಧಾರ್ ಕಾರ್ಡ್ ನಂಬರು ಮತ್ತು OTPನ ಈ ವೆಬ್ಸೈಟಲ್ಲಿ ಎಂಟರ್ ಮಾಡಾದಮೇಲೆ ಇನ್ಆ್ಯಕ್ಟಿವ್ ಅಂತ ಬಂದರೆ ನಿಮ್ಮ ಬ್ಯಾಂಕ್ ಹೋಗಿ ಆಧಾರ್ ಕಾರ್ಡ್ನ ಕೊಟ್ಟು ಲಿಂಕ್ ಮಾಡಿಸ್ಬೇಕು. ಈ ರೀತಿ ನೀವು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡು ಲಿಂಕ್ ಆಗಿದೆಯೋ ಅಥವಾ ಇಲ್ವೋ ಅಂತ ಫೋನಲ್ಲಿ ತಿಳ್ಕೊಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.